ನೀವು ಅವನ್ನ ಕ್ಷಮಿಸಿದ್ರೆ ಇವತ್ತು ಅವನು ಇಷ್ಟು ದೊಡ್ಡ ಕ್ರಿಮಿನಲ್ ಆಗಿ ಬೆಳೀತಾ ಇರಲಿಲ್ಲ, ನಾನು ಈ ತರ ಸಂಕಟ ಬರೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಇವಳು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ಗೊತ್ತಾ? ಅವಳಿಗಾಗ್ತಾ ಇರೋ ಸಂಕಟದಿಂದ ಆ ವಿಷಯ ಎಲ್ಲ ಬಿಟ್ಬಿಡೋಣ. ಆದಿನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ? ನೋಡಿ, ಯಾರೇ ಬಂದರೂ ನಾನು ಅವನನ್ನ ಅರೆಸ್ಟ್ ಮಾಡೋದನ್ನ ಮಾತ್ರ ತಪ್ಪಿಸೋದಕ್ಕಾಗಲ್ಲ. ಜ್ಯೋತಿ ಶರಣ್ ಅವನ ಕೈಗೆ ಸಿಕ್ಕಿದ್ರೆ ಏನೂ ತಪ್ಪು ಮಾಡದೆ ಇರೋರು ಜೈಲ್ ಸೇರೋ ಹಾಗಾಗತ್ತೆ. ಅದನ್ನು ನಾನು ತಪ್ಪಿಸ್ಬೇಕು ಅಂದರೆ ಇರೋದೊಂದೇ ದಾರಿ, ಆದಿತ್ಯನ ಅರೆಸ್ಟ್ ಮಾಡೋದು. ಸರಿ, ನಾನೇನು ಬರ್ತೀನಿ. ಸುಶೀಲ, ಇವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವನು ತಪ್ಪು ಮಾಡೋದಕ್ಕೆ ಇವಳೇ ಕೊಂಬ ಕೊಡ್ತಾ ಇದ್ದಾಳೆ, ಅದು ಒಳ್ಳೆಯದಲ್ಲ. ಸಮಾಧಾನ ಬೇಕು, ಎಲ್ಲ ಸರಿ ಹೋಗುತ್ತೆ. ಡ್ಯಾಡ್, ನಿಮ್ಗೆ ಯಾಕೆ ಬೇಕು ಇಲೆಕ್ಷನ್ ಎಲ್ಲ? ಯಾಕೆ ಸುಮ್ಮನೆ ನಿಮ್ಮ ತಲೆ ಮೇಲೆ ಚಪ್ಪಿಗಳು ಎಳ್ಕೊತಾ ಇದ್ದೀರಾ? ನೋ ಮಗಳೇ, ನಿನ್ನ ಊಹೆ ತಪ್ಪು. ನಾನು ಬಂದಿರೋದು ಇದೊಂದೇ ಕೆಲಸಕ್ಕಲ್ಲ, ನೀನು ಮಾಡದೆ ಉಳಿದಿರೋ ಕೆಲಸಗಳನ್ನ ಮುಗಿಸೋದಕ್ಕೆ. ಚುನಾವಣೆ ನನ್ನ ಜೀವನದ ಇನ್ನೊಂದು ಗುರಿ. ನಾನು ಒಂದ್ಸಲ ಕಾಫಿ ಬೋರ್ಡ್ ಅಧ್ಯಕ್ಷನಾಗಬೇಕು ಅನ್ನೋದು ನನ್ನ ತಾಯಿಯವರಿದ್ದಾಗ ಅವರ ಆಸೆ ಆಗಿತ್ತು. ಈ ಸಲ ಚುನಾವಣೆಯಲ್ಲಿ ನಾನು ಗೆದ್ದು ಕಾಫಿ ಬೋರ್ಡ್ ಅಧ್ಯಕ್ಷನಾದ್ಮೇಲೆ ಆಮೇಲೆ ನನ್ನ ಸತ್ರು ಪರವಾಗಿಲ್ಲ. ಯಾಕೆ ಸಾಯೋ ಮಾತಾಡ್ತಿದ್ದೀರಾ? ನೀವು ಸೋತೆ ಸೋಲ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಲಾಸ್ಟ್ ಟೈಮ್ ಥರ ನೀವು ಸೋತ್ರೆ ನಿಮ್ಮ ಮರ್ಯಾದಿನ ನೀವೇ ಕಳ್ಕೊತೀರಾ. ಡೋಂಟ್ ವರಿ, ಈ ಸಲ ನನ್ನ ಗೆಲುವಿಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಆದರೆ ಅದಕ್ಕೆ ನಿನ್ನ ಸಹಾಯ ಬೇಕು. ನೀನು ಸಹಾಯ ಮಾಡಿದರೆ ನಾನು ಖಂಡಿತ ಗೆಲ್ತೀನಿ. ಹೇಳಿ ಡ್ಯಾಡ್, ನೀವು ಗೆಲ್ತೀರಾ ಅಂದರೆ ನಾನು ನಿಮಗೆ ಏನು ಸಹಾಯ ಮಾಡೋದಕ್ಕೂ ರೆಡಿ. ನೀನು ಹೇಗಿದ್ರು ಅನುರಾಧ ಜೊತೆ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದೆಯಲ್ಲ, ನೀನು ಏನು ಹೇಳಿದ್ರು ಅವಳು ಕೇಳ್ತಾಳೆ. ಅದಕ್ಕೆ ಅವಳ ಹತ್ರ ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸಿ ಅವಳಿಗೆ ನನ್ನ ಪರಿಚಯ ಮಾಡಿಕೊಡು. ಅವಳು ನನಗೆ ಸಪೋರ್ಟ್ ಮಾಡಿದರೆ ನಾನು ಖಂಡಿತ ಗೆಲ್ತೀನಿ. ಇದು ಮಾತ್ರ ಖಂಡಿತ ಸಾಧ್ಯ ಇಲ್ಲ ಡ್ಯಾಡ್. ಅವಳು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ನಿಮ್ಮ ಬಂಡವಾಳ ಏನು ಅಂತ ತಿಳ್ಕೊಂಡು ಬಂದಿದ್ದಾಳೆ. ಅವಳು ನಿಮ್ಮ ಜೊತೆಗೆ ಜಗಳ ಕೂಡ ಮಾಡಿದ್ದಾಳೆ. ಈಗ ನಾನು ನಿಮ್ಮ ಬಗ್ಗೆ ಅವಳ ಹತ್ರ ಮಾತಾಡಿದ್ರೆ ನನ್ನ ಮೇಲೆ ಅವಳಿಗಿರೋ ಒಪಿನಿಯನ್ನು ಚೇಂಜ್ ಆಗಬಹುದು. ಆಗ ನನಗೆ ಸಿಗಬೇಕಾಗಿರೋ ಕಾಂಟ್ರಾಕ್ಟ್ನ ಅವಳು ನನಗೆ ಕೊಡದೇ ಇರಬಹುದು. ಅದಕ್ಕೆ ಇದು ಒಂದು ಕೆಲಸನ ಬಿಟ್ಟು ಬೇರೆ ಏನು ಬೇಕಾದರೂ ಹೇಳಿ, ನಾನು ಮಾಡ್ತೀನಿ. ಸರಿ ಬಿಡು, ಅವಳನ್ನ ಹೇಗೆ ಪಳಗಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳನ್ನ ಪಳಗಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಡ್ಯಾಡ್. ನಾನು ಅವಳ ಸ್ನೇಹನ ಸಂಪಾದಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಿದೆಯಾ? ಅದು ನಿನ್ನ ಕೆಪಾಸಿಟಿ. ನಾನು ಅವಳನ್ನ ಮೀಟ್ ಮಾಡೋದೇ ಬೇರೆ ರೀತಿಲಿ, ಅವಳು ನನಗೆ ಇಲೆಕ್ಷನಲ್ಲಿ ಸಪೋರ್ಟ್ ಮಾಡದೆ ಬೇರೆ ದಾರಿನೇ ಇಲ್ಲ ಅನ್ನೋ ಥರ ಅವಳನ್ನ ತಯಾರು ಮಾಡಿಬಿಡ್ತೀನಿ. ಆಗ ನಿನಗೆ ಗೊತ್ತಾಗತ್ತೆ ಈ ನಿನ್ನ ಡ್ಯಾಡಿ ಕೆಪಾಸಿಟಿ ಏನು ಅಂತ. ನೀವು ರಂಗೋಲಿ ಕೆಳಗಡೆ ತೂರಿದ್ರೆ ಅವಳು ಭೂಮಿ ಕೆಳಗಡೆ ತೂರೋ ಅಷ್ಟು ಬುದ್ಧಿವಂತಳು. ಯಾವಾಗ ಏನು ಮಾಡ್ತಾಳೆ ಅಂತ ಹೇಳೋದಕ್ಕಾಗಲ್ಲ ಡ್ಯಾಡ್, ಅಂತ ಖತರ್ನಾಕ್ ಹೆಣ್ಣವಳು. ಅವಳು ಖತರ್ನಾಕ್ ಆದರೆ ನಾನು ಡಬಲ್ ಖತರ್ನಾಕ್. ಬುದ್ಧಿಗೆ ಬುದ್ಧಿ ಕಲಿಸು ಬ್ರಹ್ಮನ್, ಅವಳ ಆಟ ನನ್ನ ಮುಂದೆ ನಡೆಯೋದಿಲ್ಲ. ಅವಳ ಹಣೆ ಬರಹ ಬರೆಯುವ ಪೆನ್ನು ನನ್ನ ಹತ್ರ ಇದೆ. ನಿಮ್ಮ ಹತ್ರ ಏನೇ ಐಡಿಯಾ ಇದ್ರು ಅದನ್ನ ಉಲ್ಟ ಹೊಡೆಯುವಂತಹ ಬ್ರಹ್ಮಾಸ್ತ್ರ ಅವಳ ಹತ್ರ ಇದ್ದೇ ಇರುತ್ತೆ ಡ್ಯಾಡ್. ಅವಳು ಹೆಣ್ಣಿಗೆ ಹೆಣ್ಣು ಅಲ್ಲ, ಗಂಡಗ್ ಗಂಡು ಅಲ್ಲ, ಉಸಿರು ಬಳ್ಳಿ. ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಮೇಲೆ ಕತ್ತಿ ಮಸಿಬಹುದು.
ನೀವು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಈಗ ನಾನು ಹುಷಾರಾಗಿರೋದಕ್ಕಿಂತ ಮುಂಚೆ ನೀನು ಹುಷಾರಾಗಿರ್ಬೇಕಮ್ಮ. ಯಾಕಂದ್ರೆ ಅವಳ ಜೊತೆ ಕೆಲಸ ಮಾಡ್ತಿರೋದು ನೀನ್ ತಾನೇ. ಡೋಂಟ್ ವರಿ ಡ್ಯಾಡ್, ನಾನು ಅವಳ ಬಗ್ಗೆ ಎಲ್ಲ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೀನಿ. ಅವಳನ್ನ ಹೇಗೆ ಆಟ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹ್ಮ್, ಅವಳು ಎಂತವಳು ಅಂತ ನೀನೇ ಇಷ್ಟೊತ್ತು ನನಗೆ ಹೇಳಿದೀಯ. ಅವಳನ್ನು ನೀನು ನಂಬಿರೋದು ನೋಡಿದ್ರೆ ಅವಳೇನಾದರೂ ಹೊಸ ಆಟ ಶುರು ಮಾಡಿದ್ದಾಳೋ ಅಂತ ನನಗೆ ಅನ್ನಿಸ್ತಾ ಇದೆ. ಅವಳು ನನ್ನ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವಳು ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾಳೆ. ಹಾಗೇನಾದರೂ ಮಾಡಿದ್ರೆ ಅವಳು ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ. ಸರಿ, ನೀನು ನಿನ್ನ ದಾಳನ ಮುಂದುವರಿಸಿ, ನಾನು ನನ್ನ ದಾಳನ ಮುಂದುವರಿಸ್ತೀನಿ. ಒಟ್ಟಿನಲ್ಲಿ ನಮ್ಮ ವಿರೋಧಿಗಳು ನೆಲ ಸಮ ಆಗಬೇಕು ಅಷ್ಟೇ. ಓ ಮೈ ಗಾಡ್, ಹೌದಾ? ಹೀಗಾಗಬಾರ್ದಿತ್ತು, ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ, ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅನು, ಯಾರ್ದು ಫೋನು? ಕಿಶೋರ್ ಫೋನ್ ಮಾಡಿದ್ರು ತುಳಸಿ. ಆದಿತ್ಯ ಮಾವನ ಮನೆಗೆ ಜ್ಯೋತಿ ಮತ್ತೆ ಶರಣ್ಣ ಹುಡ್ಕೊಂಡು ಹೋಗಿ ತುಂಬ ಗಲಾಟೆ ಮಾಡಿದನಂತೆ. ಜ್ಯೋತಿ ಶರಣ್ ರಾಯರ ಮನೇಲಿ ಇದ್ದಾರೆ ಅಂತ ಕಿಶೋರ್ ಸುಳ್ಳು ಹೇಳ್ಬಾರ್ದಾಗಿತ್ತು. ಅವರಷ್ಟೇ ಅಲ್ಲ, ನೀನು ಆದಿತ್ಯನ ದುಡ್ಡು ಕೊಟ್ಟು ಅವರಿಬ್ಬರನ್ನ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳಿ ತಪ್ಪು ಮಾಡಿದೆ ತುಳಸಿ. ಅದಕ್ಕೆ ಈ ಅನಾಹುತ ಆಗಿರೋದು. ಅಲ್ಲ ಅನು, ನಾನು ಸುಳ್ಳು ಹೇಳಿದ್ದಕ್ಕೂ ಆದಿತ್ಯ ಹಾಗೆ ಮಾಡಿರೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ತುಳಸಿ. ನೀನು ದುಡ್ಡು ಕೊಡೋ ನೆಪದಲ್ಲಿ ಅವನಿಗೆ ಡೀಲ್ ಒಪ್ಪಿಸಿದೆಯಲ್ಲ, ಅದಕ್ಕೆ ಅವನು ನೀಲಾಂಬರಿ ಮನೆಗೆ ಹೋಗಿ ನಿನ್ನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಕೇಳಿರ್ತಾನೆ. ಅದಕ್ಕೆ ಆ ನೀಲಾಂಬರಿ ಅವ್ರು ಎಲ್ಲಿದ್ದಾರೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಚೂ ಬಿಟ್ಟು ತನ್ನ ಮಗಳು ಅಳಿಯಣ್ಣ ಕರ್ಕೊಂಡು ಬರೋದಕ್ಕೆ ಮತ್ತೆ ಡೀಲ್ ಕೊಟ್ಟಿರ್ತಾಳೆ. ಅದಕ್ಕೆ ಅವನು ಇಲ್ಲಿಗೆ ಬಂದು ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದು. ಈಗ ಮಾವನ ಮನೆಗೆ ಹೋಗಿ ಮಾವನ ಕತ್ತಿಗೆ ಚಾಕು ಇಟ್ಟು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿ ಅಲ್ಲೂ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಜ್ಯೋತಿ ಶರಣ್ಣ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಇರಲಿಲ್ಲ. ನನಗೇನು ಗೊತ್ತು ಆ ನೀಲಾಂಬರಿ ಜೊತೆ ಸೇರಿಕೊಂಡು ಡಬಲ್ ಗೇಮ್ ಮಾಡ್ತಾನೆ ಅಂತ. ಅದಕ್ಕೆ ನಾನು ನಿನಗೆ ಅವತ್ತು ಈ ಕೆಲಸ ಬೇಡ ಅಂತ ಹೇಳಿದ್ದೆ. ಆದರೆ ನೀನು ನಾನು ಎಷ್ಟೇ ಹೇಳಿದ್ರೂ ಅದನ್ನು ಕೇಳಿದೆ, ಆದಿತ್ಯನಿಗೆ ಆ ಡೀಲ್ ಒಪ್ಪಿಸ್ದೆ. ತಾರಾ ಮಗುಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದ್ರ ಪ್ರತಿಫಲನ ಈಗ ಅನುಭವಿಸ್ತಾ ಇದ್ದೀವಿ. ಕೃತಜ್ಞತೆ ಇಲ್ದಿರೋ ಮನುಷ್ಯ ಕಷ್ಟಕಾಲದಲ್ಲಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ದಿರೋ ಕಿರಾತಕ ಅವನು. ಅವನು ಇರೋದೇ ಹಾಗೆ. ಅದು ನಿನಗೆ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲು ಹಾಕಿ ಮುಖದ ಮೇಲೆ ಸಿಡಿಸ್ಕೊಂಡಂಗಾಯ್ತು. ಆದಿಯಿಂದ ಜ್ಯೋತಿ ಮತ್ತೆ ಶರಣ ಹೇಗೆ ಕಾಪಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ತುಳಸಿ. ಅನು, ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅದನ್ನು ನೋಡ್ಕೊಳ್ಳೋದಕ್ಕೆ ಕಿಶೋರ್ ಇದಾರಲ್ಲ. ಕಿಶೋರ್ಗೆ ಚಳ್ಳೆ ಹಣ್ಣು ತಿನ್ನಿಸಿ ಮಾವನ ಮನೆಯಿಂದ ಓಡ್ ಹೋದನವನು. ಈಗ ಜ್ಯೋತಿ ಮತ್ತೆ ಶರಣ್ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿದ್ರೆ ನಾವೇನು ಮಾಡೋದು ತುಳಸಿ? ಹೀಗಾದರೂ ಮಾಡಿ ನಾಳೆ ಸಂಜೆವರೆಗೂ ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳೇಬೇಕು. ನೋಡನು, ಜ್ಯೋತಿ ಶರಣ್ಗೆ ಆದಿತ್ಯನಿಂದ ತೊಂದರೆ ಇದೆ ಅಂತ ಈಗಾಗಲೇ ಕಿಶೋರ್ಗೆ ಗೊತ್ತಾಗಿದೆ. ಅವ್ರನ್ನ ಬೇರೆ ಕಡೆ ಎಲ್ಲಾದರೂ ಬಚ್ಚಿಟ್ಟಿರ್ತಾರೆ. ನೀನು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀಯಾ? ಹಾಗಲ್ಲ ತುಳಸಿ, ಇಷ್ಟು ದಿನ ಕಷ್ಟಪಟ್ಟು ಅವರಿಬ್ಬರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿದು ನೀಲಾಂಬರಿ ಕಸ್ಟಡಿಯಿಂದ ಹೊರಗೆ ಕರ್ಕೊಂಡು ಬಂದಿದ್ದೀವಿ. ಆದ್ರಿಂದ ಅವರಿಂದ ನನಗೆ ಮತ್ತೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ತಾನೆ. ಈಗ ಅವರು ಕೋರ್ಟಿಗೆ ಬಂದು ನನ್ನ ಪರವಾಗಿ ಸಾಕ್ಷಿ ಹೇಳಿಲ್ಲ ಅಂದರೆ ನಾನು ಜೈಲಿಗೆ ಸೇರಬೇಕಾಗತ್ತೆ. ಅದು ಮಾತ್ರ ಸಾಧ್ಯನೇ ಇಲ್ಲ. ಜ್ಯೋತಿ ಶರಣ್ ಕೋರ್ಟಿಗೆ ಬಂದು ನಿನ್ನ ಪರವಾಗಿ ಸಾಕ್ಷಿ ಹೇಳೇ ಹೇಳ್ತಾರೆ. ನೀನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅನು. ಅವರು ನನ್ನ ಪರವಾಗಿ ಸಾಕ್ಷಿ ಹೇಳ್ತಾರೆ ಅಂತ ನನಗೆ ಗೊತ್ತು ತುಳಸಿ. ಆದರೆ ಅವರು ಕೋರ್ಟಿಗೆ ಬರೋವರೆಗೂ ಹುಷಾರಾಗಿ ನೋಡ್ಕೊಳ್ಬೇಕಲ್ವ? ಈಗ ನಾವೇನಾದರೂ ಮಾಡಿ
ಏನು ತೊಂದರೆ ಆಗದಿರೋ ರೀತಿ ಮುತುವರ್ಜಿ ವಹಿಸಲೇಬೇಕು. ಇಲ್ಲಾಂದ್ರೆ ನಾವು ಹಾವಿನ ಬೈಕ್ ಸಿಕ್ಕಾಕೊಂಡು ಕಪ್ಪೆ ಹಾಗಾಗೋಗ್ತೀವಿ. ಅಲ್ಲ ಅನು, ನಂಗೊಂದು ಅನುಮಾನ. ರಾಯರ ಮನೆಗೆ ಆದಿತ್ಯ ಹೋಗಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವನಲ್ಲಿ ಹೇಗೆ ಹೋದ? ಅವನಿಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ ತುಳಸಿ. ತಾರಾ ಹತ್ರ ಹೋಗಿ ನಿನಗೆ ಅತ್ತೆ ಮಾವನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಲ್ವಾ ಅಂತ ಹೇಳಿ ಉಸಲಾಯಿಸಿ ತಾರಾನ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಅವನು ಮಾವನ ಮನೆಗೆ ಕರ್ಕೊಂಡು ಹೋಗ್ತಾರ ಉದ್ದೇಶ ಗೊತ್ತಿಲ್ಲದೆ ತಾರ ಆದಿತ್ಯನ ಜೊತೆ ಮಾವನ ಮನೆಗೆ ಹೋಗಿದ್ದಾಳೆ. ಅವಳು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಆದಿತ್ಯ ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ಅಂತ. ಎಂತ ಬುದ್ಧಿ ಓಡಿಸಿದಾನೆ ನೋಡು, ತಾನೊಬ್ನೇ ಹೋದ್ರೆ ಎಲ್ಲ ಅನುಮಾನ ಬರುತ್ತೋ ಅಂತ ತಾರನ ಮುಂದೆ ಇಟ್ಕೊಂಡು ಇಂಥ ನೀಚ್ ಕೆಲಸ ಮಾಡಿದ್ದಾನೆ ಅವನು. ಅಷ್ಟೇ ಅಲ್ಲ ತುಳಸಿ, ಆದಿತ್ಯನ ಕಿಶೋರ್ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ತಾರನ್ ಕತ್ತಿಗೆ ಚಾಕು ಇಟ್ಟು ಸಾಯಿಸ್ತೀನಿ ಅಂತ ಬೆದರಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗಿದ್ದಾನೆ. ಏನ್ ಹೇಳ್ತಾ ಇದೀಯಾ ಅನು? ಹೌದು ತುಳಸಿ, ತಾರನ್ ಜೀವಕ್ಕೆ ಆಪತ್ತು ಬರುತ್ತೆ ಅಂತ ಕಿಶೋರ್ ಆದಿತ್ಯನ ಅರೆಸ್ಟ್ ಮಾಡದೆ ಅವನನ್ನ ಬಿಟ್ಬಿಟ್ರು. ಇಲ್ಲಾಂದಿದ್ರೆ ಆದಿತ್ಯ ಎಷ್ಟೊತ್ತಿಗೆ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಿದ್ದ. ಎಂತ ಪಾಪಿ ಅವನು, ಅವನು ಇಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗಿದ್ದಿದ್ರೆ ತನ್ನ ಜ್ಯೋತಿಷರನ್ನ ತಂದು ಒಪ್ಪಿಸು ಅಂತ ಹೇಳ್ತಾ ಇರಲಿಲ್ಲ. ಇದೆಲ್ಲ ಆಗಿದ್ ನನ್ನಿಂದಾನೆ, ದಯವಿಟ್ಟು ನನಗೆ ಕ್ಷಮಿಸೋನು. ತುಳಸಿ, ಇದನ್ನ ನೀನೇನು ಬೇಕು ಅಂತ ಮಾಡ್ಲಿಲ್ವಲ್ಲ, ಆದಿತ್ಯನಿಗೆ ಒಳ್ಳೆದಾಗ್ಲಿ ಅಂತಾನೆ ನೀನು ಈ ಕೆಲಸ ಮಾಡಿದ್ದು. ಆದರೆ ಇದು ಅವನಿಗೆ ಅರ್ಥ ಆಗ್ಲಿಲ್ವಲ್ಲ. ಈಗ ಆಗಿದ್ದಾಗೋಯ್ತು, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡು. ಜ್ಯೋತಿ ಮತ್ತು ಶರಣ್ ಆದಿತ್ಯ ಕಣ್ಣಿಗೆ ಬೀಳದಿರೋ ಹಾಗೆ ಅವ್ರನ್ನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ ಅನು, ಈ ಆದಿತ್ಯ ತಪ್ಪಿಸ್ಕೊಂಡು ಎಲ್ಲಿ ಹೊರಟೋದ? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ತುಳಸಿ. ಎಲ್ಲೋ ಲಾಕ್ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಆ ಇನ್ಸ್ಪೆಕ್ಟರ್ ಕಿಶೋರ್ ನನ್ನ ಹಿಡಿಯೋದಕ್ಕೆ ಏನೋ ಪ್ಲಾನ್ ಮಾಡಿದ್ದಾನೆ. ಹೇಗೋ ನಾನು ಎಲ್ಲ ಆರೋಪಗಳಿಂದ ಹೊರಗೆ ಬಂದಿದ್ದೆ, ಆದರೆ ಈಗ ಮತ್ತೆ ಆ ಕಿಶೋರ್ ಕಣ್ಣಿಗೆ ನಾನು ಆರೋಪಿ ಆಗೋದೆ. ಮೊದಲೇ ಅವನು ನನ್ನನ್ನು ಕಂಡ್ರಾಗಲ್ಲ, ಅದರಲ್ಲಿ ಎಂಥ ಕೆಲಸ ಆಗೋಯ್ತು. ಹೌದು, ಆ ಜ್ಯೋತಿ ಮತ್ತು ಶರಣ್ಣು ರಾಯರ ಮನೇಲಿಲ್ಲ ಅಂದಮೇಲೆ ಬೇರೆ ಇನ್ನೆಲ್ಲಿಗೆ ಹೋಗಿರ್ಬೋದು? ಈ ವಿಷಯ ಇನ್ಸ್ಪೆಕ್ಟರ್ ಕಿಶೋರ್ಗೂ ಕಿಶೋರ್ವರೆಗೂ ಈ ವಿಷಯ ಹೋಗಿದೆ ಅಂದರೆ ಖಂಡಿತ ಅವರಿಬ್ಬರಿಗೂ ಕಿಶೋರೇ ಆಶ್ರಯ ಕೊಟ್ಟಿರ್ತಾನೆ. ಎಸ್, ಜ್ಯೋತಿ ಮತ್ತು ಶರಣ್ ಈಗ ಗ್ಯಾರಂಟಿ ಕಿಶೋರ್ ಮನೇಲಿರ್ತಾರೆ. ನೀಲಂಬರಿ ಹೇಳಿ ಮೇಡಮ್. ನಾನು ಹೇಳೋದೇನು ಇಲ್ಲ, ಎಲ್ಲ ನೀನೇ ಹೇಳಬೇಕು. ನನ್ನ ಮಗಳು ಸಿಕ್ಕದ್ಲ? ಸಿಕ್ತಾಳೆ ಅನ್ನೋ ಅಂದಾದ್ಮೇಲೆ ಹೋಗಿದ್ದೆ, ಆದರೆ ನಾನು ಹೋಗಿದ್ದ ಜಾಗದಲ್ಲಿ ನಿಮ್ಮ ಮಗಳು ಅಳಿಯೋದಿಲ್ಲ ಮೇಡಮ್. ನಾನು ಸ್ವಲ್ಪ ಯಾಮಾರಿದ್ರು ಸರಿಯಾಗಿ ಲಾಕ್ ಆಗ್ಬಿಡ್ತಿದ್ದೆ. ಏನು ಹೇಳ್ತಾ ಇದೆಯಾ? ಹೌದು ಮೇಡಮ್, ನಿಮ್ಮ ಮಗಳು ಮತ್ತು ನಿಮ್ಮ ಅಳಿಯ ನನ್ನ ಮಾವನ ಬಂದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನನಗೆ ಬಂದಿತ್ತು. ಹೇಗಾದರೂ ಮಾಡಿ ಅವರಿಬ್ಬರನ್ನ ಹಿಡಿದಾಕ್ಬೇಕು ಅಂತ ನಾನು ಅಲ್ಲಿಗೆ ಹೋದರೆ ನನ್ನನ್ನು ಹಿಡಿದಾಕೋದಕ್ಕಾಗಲೇ ಪೊಲೀಸ್ನವರು ಗನ್ ಪಾಯಿಂಟಲ್ಲಿ ನಿಂತಿದ್ರು. ನನ್ನ ದೃಷ್ಟ ಚೆನ್ನಾಗಿತ್ತು, ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಹಾಗಾದರೆ ಜ್ಯೋತಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಅವರಿಬ್ಬರು ಎಲ್ಲಿರ್ತಾರೆ ಅಂತ ನಾನು ಹೋಗಿದ್ದೆ, ಆ ಜಾಗದಲ್ಲಿ ಅವರು ಇರಲಿಲ್ಲ. ಆದರೆ ಯಾರು ನನಗೆ ದಾರಿ ತಪ್ಪಿಸಿದ್ರು ಅವ್ರ ಹತ್ರ ಇವರಿಬ್ರು ಇದ್ದಾರೆ ಅನ್ನೋದು ಈಗ ಕನ್ಫರ್ಮ್ ಆಯ್ತು. ಹಾಗಾದ್ರೆ ಹೋಗಿ ಅವ್ರನ್ನ ಕರ್ಕೊಂಡ್ಬಾ ಬೇಗ. ಏನ ಆ ಹುಲಿ ಬೋನಿಂದ ಅವರಿಬ್ರನ್ನ ಕರ್ಕೊಂಡು ಬರೋದ? ನೀವು ತಮಾಷೆ ಮಾಡ್ತಾ ಇದ್ದೀರಾ ಮೇಡಮ್, ಚಾನ್ಸೇ ಇಲ್ಲ. ಈ ಕೆಲಸ ನನ್ನಿಂದ ಆಗಲ್ಲ, ಈ ಕೆಲಸಕ್ಕೆ ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಏನು
ನಿನ್ನಿಂದ ಆಗೋದಿಲ್ವಾ? ಅವತ್ತೇನು ದೊಡ್ಡದ ಜಂಬ ಕೊಚ್ಕೊಳ್ತಾ ಇದೆ ನನ್ ಹಾಗೆ ಹೀಗೆ ಅಂತ. ನೋಡಿ ಮೇಡಮ್, ನನ್ನ ಧೈರ್ಯದ ಬಗ್ಗೆ ಮಾತಾಡ್ಬೇಡಿ, ನನ್ನ ತುಂಬಾ ಕೆತ್ತೋಣ ಬೇಕಾಗುತ್ತೆ. ಮತ್ತಿನ್ನೇನು, ನಾನು ಕೊಟ್ಟಿದ್ದ ಡೀಲ್ನ ಒಪ್ಕೊಂಡು ಈಗ ಆಗಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ಒಬ್ಬ ರೌಡಿನಾ? ಹೇ ಹೇ ಹೇ, ನನ್ನ ತನಕ್ಕೆ ಸವಾಲು ಹಾಕೋದಕ್ಕೆ ಬರಬೇಡಿ, ನಾನು ಯಾರಿಗೂ ಹೆದರೋನಲ್ಲ. ಹಾಗಾದ್ರೆ ನೀನೇನು, ನಿನ್ನ ಕೆಪಾಸಿಟಿ ಏನು ಅಂತ ನಿರೂಪಿಸು, ಆಗ ನಿನ್ನ ಒಪ್ಕೊಳ್ತೀನಿ. ನೋಡು, ನಿನಗೆ ಎಷ್ಟು ಬೇಕಾದರೂ ಹಣ ಕೇಳು, ನಾನು ಕೊಡ್ತೀನಿ. ಆದರೆ ನನಗೆ ನನ್ನ ಮಗಳು ಬೇಕಷ್ಟೇ. ಈಗ ಈಗ ನೋಡಿ, ವ್ಯವಹಾರಸ್ಥೆ ಥರ ಮಾತಾಡ್ತಾ ಇದ್ದೀರಾ. ದುಡ್ಡು ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ನಿಮ್ಮ ಕೆಲಸ ಮಾಡ್ಕೊಡ್ತೀನಿ. ನಿಮ್ಮ ಮಗಳು ಅಳಿಯ ಪಾತಾಳದಲ್ಲಿ ಅಡಗಿದ್ರು, ಅವರಿಬ್ಬರನ್ನ ಎಳ್ಕೊಂಬಂದು ನಿಮ್ಮ ಕಾಲು ಮುಂದೆ ಬಿಸಾಕ್ತೀನಿ, ನೋಡ್ತಾ ಇರಿ. ದುಡ್ಡು ಕಂಡ್ರೆ ಹೆಣನು ಬಾಯಿ ಬಿಡುತ್ತೆ ಅಂತಲ್ಲ, ಹಾಗೆ ಇವನಿಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ನೋಡೋಣ ಈ ಜಂಬದ ಕೋಳಿ ಅದೇನ್ ಕಡ್ದು ಕಟ್ಟೆ ಹಾಕ್ತಾನೆ. ಹಾಯ್ ರಾಬರ್ಟ್ಸ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಊಟ ತಿಂಡಿ ಎಲ್ಲ ಆಯ್ತಾ? ಹಾಂ. ಏನಮ್ಮ ಜ್ಯೋತಿ, ಇಲ್ಲಿರೋದಕ್ಕೆ ನಿನ್ನ ಹಿಂಸೆ ಆಗ್ತಾ ಇಲ್ಲ ತಾನೆ? ಇಲ್ಲ ಸರ್, ನಾನಿಲ್ಲಿ ನಮ್ಮನೆ ಅನ್ಕೊಂಡು ನಾನಿದ್ದೀನಿ. ವೆರಿ ಗುಡ್. ಆದರೆ ನಿಮ್ಗೊಂದು ವಿಷಯ, ನಿಮ್ಗಿನ್ನೂ ಗಂಡ ಅಂತ ತಪ್ಪಿಲ್ಲ. ನೀವು ಸ್ವಲ್ಪ ಮೈ ಮರೆತರು ಮತ್ತೆ ನಿಮ್ಮ ತಾಯಿ ಸರಣಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಇವತ್ತೊಂದು ರಾತ್ರಿ ಕಳೆಯೋವರೆಗೂ ನೀವು ತುಂಬ ಹುಷಾರಾಗಿರ್ಬೇಕು, ಆಮೇಲೆ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ನಾವು ಇರ್ತೀವಿ. ನೋಡಿ, ನಿಮ್ಮ ತಾಯಿ ಆದಿ ಅನ್ನೋ ಒಬ್ಬ ಕಿರಾತಕನಿಗೆ ನೀವು ಎಲ್ಲೇ ಇದ್ರೂ ಹುಡ್ಕೊಂಬರೋದಕ್ಕೆ ಹೇಳಿದ್ದಾರೆ. ಅವನಿಗೆ ಈಗಾಗಲೇ ನೀವಿಲ್ಲಿರೋ ವಿಷಯ ಗೊತ್ತಾಗಿರುತ್ತೆ. ಅದಕ್ಕೆ ನಿಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕೋ ಅಥವಾ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ನೀವು ಹೇಳ್ದಾಗೆ ಮಾಡ್ತೀವಿ. ಆದ್ರೆ ಇನ್ನೊಂದು ವಿಷಯ, ನಿಮ್ಗೆ ಏನೇ ತೊಂದರೆ ಆದರೂ ತಕ್ಷಣ ನನಗೊಂದು ಫೋನ್ ಮಾಡಿ. ನಿಮ್ಗೆ ಫೋನ್ ಮಾಡೋದಕ್ಕಾಗಲಿಲ್ಲ ಅಂದರೆ ಒಂದು ಮೆಸೇಜ್ ಆದರೂ ಮಾಡಿ, ನಾನು ಎಲ್ಲೇ ಇದ್ರೂ ತಕ್ಷಣ ಬರ್ತೀನಿ. ಸರಿ ಸರ್. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿ, ಹಾಗಾದರೆ ಹಾಂ ಓಕೆ. ಹೇಳಿ ಅನುರಾಧ ಅವರು, ಏನು ವಿಷಯ? ಕಿಶೋರ್, ಈಗ ನೀವು ಎಲ್ಲಿದ್ದೀರಾ? ನಾನೀಗ ನಮ್ಮನೆಯಲ್ಲೇ ಇದ್ದೀನಿ. ಜ್ಯೋತಿ ಮತ್ತು ಶರಣ್ ಹುಷಾರಾಗಿದ್ದಾರೆ ತಾನೆ? ಹಾಂ, ಚೆನ್ನಾಗೇ ಇದ್ದಾರೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಸರಿ ಕಿಶೋರ್, ಒಂದು ನಿಮಿಷ ಜ್ಯೋತಿಗೆ ಫೋನ್ ಕೊಡ್ತೀರಾ? ಹಾಂ, ಕೊಟ್ಟೆ. ಅನುರಾಧ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಅಕ್ಕ ಜ್ಯೋತಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಅಕ್ಕ. ಆದರೆ ನಮ್ಮಿಂದ ನಿಮಗೆ ತಾನೇ ತುಂಬ ತೊಂದರೆ. ಇದೆಲ್ಲ ಒಂದು ತೊಂದರೆನ? ನೋಡು, ನೀನೇನು ಬೇಜಾರು ಮಾಡ್ಕೊಳ್ಬೇಡ, ನನಗೇನು ಆಗಿಲ್ಲ. ಅದು ಅಲ್ಲದೆ ಬಂದ ತೊಂದರೆನ ಎದುರಿಸ್ತಾ ಇದ್ರೆ ಹೇಗೆ ಹೇಳು? ಒಳ್ಳೆ ಕಾಲ ಹತ್ತಿರ ಬರ್ತಾ ಇದೆ, ಇನ್ನು ಒಂದು ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಜ್ಯೋತಿ, ನಾವು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ವಿ ಅಲ್ವಾ ಅಕ್ಕ? ಚೇಚೆ, ಹಾಗೆಲ್ಲ ಮಾತಾಡಬಾರ್ದು ಜ್ಯೋತಿ. ನೋಡು, ಕಿಶೋರ್ ಹೇಳ್ದಾಗ ಕೇಳಿ, ಅವ್ರು ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ತಿರೋ ಹಾಗೆ ಹುಷಾರಾಗಿ ನೋಡ್ಕೊಳ್ತಾರೆ, ನೀವೇನು ಭಯಪಡಬೇಕಾಗಿಲ್ಲ. ಸರಿ ಅಕ್ಕ, ನೀವು ಕಿಶೋರ್ ಸರ್ ಹೇಗೆ ಹೇಳ್ತಿರೋ ನಾವು ಹಾಗೆ ಮಾಡ್ತೀವಿ, ನಮಗೇನಾದರೂ ಪರವಾಗಿಲ್ಲ. ಆದರೆ ನಿಮಗೆ ಮಾತ್ರ ತೊಂದರೆ ಆಗಬಾರ್ದು. ಹೊಚ್ಚ ಹುಡುಗಿ, ನನಗೆ ತೊಂದರೆ ಆಯಿತು ಅಂತ ನಾನು ಇಷ್ಟೆಲ್ಲ ಹೋರಾಟ ಮಾಡಲಿಲ್ಲಮ್ಮ. ನನ್ನ ಆಶ್ರಯ ಬೇಡಿ ಬಂದವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ವಲ್ಲ ಅಂತ.